ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಗುವಂಥ ವಾಂಗಿ ಬತ್. ಸೊ ಅದು ಹೇಗೆ ಮಾಡೋದು, ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋವಂಥ ಒಂದು ಪ್ರಾಡಕ್ಟು, ಇದು 100% ಆರ್ಗಾನಿಕ್ ನ್ಯಾಚುರಲ್ ಹೋಮ್ ಮೇಡೆಡ್ ಪ್ರಾಡಕ್ಟ್ ಆ್ಯಂಡ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್. ಇದು ಬಂದುಬಿಟ್ಟು ಆಯುರ್ವೃಂದ ಅವ್ರ ಕಡೆಯಿಂದ ಆಯುರ್ವೇದಿಕ್ ಹೇರ್ ಆಯಿಲ್. ಇದನ್ನು ಸ್ಪಾನ್ಸರ್ ಮಾಡ್ತಾ ಇರೋದು ಆಯುರ್ವೃಂದ, ಪ್ಯೂರ್ ಆರ್ಗಾನಿಕ್ ಪ್ರಾಡಕ್ಟ್ಸ್ ಅವರು. ಇದನ್ನು ಯೂಸ್ ಮಾಡೋದ್ರಿಂದ ಹೆಲ್ದಿ ಹೇರ್, ಹಾಗೆ ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಬ್ಲ್ಯಾಕಿ ಹೇರ್ಸ್ ಮತ್ತು ಶೈನಿ ಹೇರ್ಸ್, ಸಾಫ್ಟ್ ಆ್ಯಂಡ್ ಸ್ಮೂತ್ ಹೇರ್ಸ್ ಸಿಗುತ್ತೆ. ಸೊ ಯಾರಿಗಾದ್ರು ಬೇಕಿದ್ರೆ ನಾನು ಮೇಲೆ ತೋರಿಸ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಈಗ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಹಚ್ಚಿಟ್ಕೊಂಡಿರುವಂಥ ಮೈಸೂರು ಬದನೆಕಾಯಿ 1/2 kg ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥ ಈರುಳ್ಳಿ, ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಕಾಯ್ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಮೇಯ್ನಾಗಿ ವಾಂಗಿಬಾತ್ ಪೌಡರು, ಎರಡರಿಂದ ಮೂರು ಒಣಮೆಣಸಿನ್ಕಾಯಿ, ಚಿಟಿಗೆಯಷ್ಟು ಅರಶಿನ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಬಾಯಿಗೆ ಟೇಸ್ಟಿಯಾಗಿ ಸಿಗೋದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹುಣಸೆಹಣ್ಣು, ಹುಳಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಬಾಂಡ್ಲಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಅದು ಹಾಳಾಗದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ತರಕಾರಿ ಎಲ್ಲ ಬೇಗ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ತೊಗೊಂಡಿರೋವಂಥ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಅದು ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೋಬೇಕು. ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗ್ತಿದ್ದಂಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡ್ಮೇಲೆ ನಾವು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಯಿಲಲ್ಲೇ ಹಾಕ್ಕೋಬೋದು, ಆದರೆ ಅದು ಬೇಗ ಸೀದೋದಂಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆನಿಯನ್ ಮೇಲೆ ಹಾಕ್ಕೊಂಡ್ರೆ ಲೈಟಾಗಿ ಫ್ರೈ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಆನಿಯನ್ ಹಾಕ್ಕೊಂಡ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿನ ಡೈರೆಕ್ಟಾಗಿ ನಾವು ಹಾಕ್ಕೋಬೇಕು. ಇದನ್ನು ಯಾವುದೇ ರೀತಿ ಬೇರೆ ಕಡೆ ಬೇಯಿಸ್ಕೋಬೇಕು ಅಂತೇನಿಲ್ಲ. ಯಾಕೆ ಅಂತಂದರೆ ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಆಯಿಲಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬದನೆಕಾಯಿಗೆ ಮತ್ತು ಈರುಳ್ಳಿಗೆ ಉಪ್ಪು ಮತ್ತು ಅರಶಿನ ಚೆನ್ನಾಗಿ ಹಿಡೀಲಿ ಅಂತ. ಸೊ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಬೇಯೋವರೆಗೂ ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು. ಬದನೆಕಾಯಿ ಸ್ವಲ್ಪ ಬೆಂದಮೇಲೆ ಹುಣಸೆಹಣ್ಣು, ಹುಳಿ ತೋರಿಸಿದ್ನಲ್ವ, ಅದನ್ನು ಇಟ್ಕೋಬೇಕು. ಇನ್ನೇ ಹುಣಸೆಹಣ್ಣು ಹುಳಿ ಹಾಕ್ಕೊಂಡ್ಮೇಲೆ ಬೆಲ್ಲ ಮಿಸ್ ಮಾಡದೆ ಹಾಕ್ಕೋಬೇಕು, ಅದೇ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಲ್ಲನೂ ಹಾಕ್ಕೊಂಡಿದ್ದಾಯಿತು. ಈಗ ನಾನು ತೋರಿಸ್ತಾ ಇರೋವಂಥ ವಾಂಗಿಬಾತ್ ಪೌಡರು ಮಂಡ್ಯದ ಅಜ್ಜಿ ಮನೆಯಿಂದ ತಂದಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರು ಮಂಡ್ಯ ಕಡೆ ಹೋದರೆ ಮಿಸ್ ಮಾಡದೆ ಆ ಪೌಡರ್ನ ಯೂಸ್ ಮಾಡಿ. ಯಾಕೆ ಅಂತಂದರೆ ನೀವು ಬೆಳಿಗ್ಗೆ ಮಾಡಿರೋವಂಥ ವಾಂಗಿಬಾತ್ ನೈಟ್ ತಿಂದರೂ ಕೂಡ ಅದೇ ಫ್ಲೇವರ್, ಅದೇ ಟೇಸ್ಟು, ಅದೇ ಘಮ, ಒಂಚೂರು ಕೂಡ ಮಿಸ್ ಆಗಲ್ಲ, ಅಷ್ಟು ಸಖತ್ತಾಗಿದೆ. ಅದಕ್ಕೋಸ್ಕರ ನಾನಿವತ್ತು ವಾಂಗಿಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೌಡರ್ ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಲ್ವಾ. ಸೊ ಇಷ್ಟಾದಮೇಲೆ ತುರ್ದಿಟ್ಕೊಂಡಿರೋವಂಥ ಕಾಯಿ ತುರಿನ ಹಾಕ್ಕೊಂಡು ಮಿನಿಮಮ್ 2-3 ನಿಮಿಷ ಲೋ ಫ್ಲೇಮಲ್ಲಿ
ಬಿಡಬೇಕು. ನಾನಿಲ್ಲಿ ನಿಮಗೆ ಕಾಯಿ ತುರಿ ಹಾಕೋದು ಮಿಸ್ ಆಯಿತು ರೆಕಾರ್ಡ್ ಮಾಡ್ಕೊಳ್ಳೋದು ವೀಡಿಯೋ, ಸೊ ಹಾಗಾಗಿ ಬಾಯಲ್ಲೇ ಹೇಳ್ತಿದ್ದೀನಿ. ಬಟ್ ಕಾಯಿ ತುರಿ ಹಾಕ್ಕೊಂಡೇ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೂ ಕೂಡ ಚೆನ್ನಾಗಿರುತ್ತೆ. ನೀವು ಮನೇಲಿ ಕಾಯಿ ಯೂಸ್ ಮಾಡ್ತಿದ್ದೀರ ಅಂದರೆ ಮಿಸ್ ಮಾಡದೆ ಕಾಯಿ ತುರಿ ಹಾಕ್ಕೊಳ್ಳಿ, ಸೊ ನಿಮ್ಗೊಂದು ಡಿಫ್ರೆಂಟ್ ಫ್ಲೇವರು ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ ಗೊಜ್ಜು ಎಣ್ಣೆನೆಲ್ಲ ಬಿಟ್ಕೊಳ್ತಾ ಇದೆಯಲ್ವ, ಆ ರೀತಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಮಾಡಬೇಕಾದ್ರೇ ನಿಮಗೆ ಮನೆಯವರೆಲ್ಲ ಹೇಳ್ಬಿಡ್ತಾರೆ ಇವತ್ತು ವಾಂಗಿ ಬಾತು ಅಂತ, ಅಷ್ಟು ಚೆನ್ನಾಗಿ ಇರುತ್ತೆ. ನೋಡಿ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಅದು ವೀಡಿಯೋ ಮಾಡೋದು ಸ್ಕಿಪ್ ಆಯಿತು. ಸೊ ರೆಡಿಯಾಗಿರೋಂಥ ಗೊಜ್ಜನ್ನ ನಾನು ಒಂದು ಬೌಲ್ಗೆ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ, ಎಲ್ಲ ಒಂದೇ ಸಲ ಮಿಕ್ಸ್ ಮಾಡೋಕ್ಕಾಗಲ್ಲ, ಸಾಲ್ಟ್ ಹೆಚ್ಚಾದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಮೆಥಡು ವಾಂಗಿಬಾತ್ ಮಾಡೋದು. ಬಟ್ ಇದರಲ್ಲಿ ಒಂದೇ ಒಂದು ಸ್ಪೆಷಲ್ ಏನಂದರೆ ವಾಂಗಿಬಾತ್ ಪೌಡರ್. ಸೊ ನೀವು ಇದೇ ರೀತಿ ಒಂದ್ಸಲ ಮಾಡಿ ನೋಡಿ. ಸದ್ಯಕ್ಕೆ ನಿಮ್ಮ ಹತ್ರ ಆ ಪೌಡರ್ ಇಲ್ಲ ಅಂತಂದರೆ ಅಂಗಡಿನಲ್ಲೇ ಸಿಗುವಂಥ ವಾಂಗಿಬಾತ್ ಪೌಡರ್ ತೊಗೊಂಬಂದು ಯೂಸ್ ಮಾಡಿ. ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ವಾಂಗಿಬಾತ್ ಫ್ಲೇವರು ಚೆನ್ನಾಗೂ ಇರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ನಾನು ರೈಸ್ ಹಾಕ್ಕೊಂಡ ಮೇಲೆ ಈ ಥರ ವಾಂಗಿಬಾತ್ ಪೌಡರ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಯಾರು ತುಪ್ಪ ಇಷ್ಟಪಡೋದಾದ್ರೆ ಇದ್ರ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೇ ಪ್ರೊಸೀಜರಲ್ಲಿ ನೀವು ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.